ದುನಿಯಾವಿಜಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪಾನಿಪುರಿ ಕಿಟ್ಟಿ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ರು. ಜಾಮೀನಿನ ತೀರ್ಪು ಹೊರಬಂದ ನಂತರ ಕಾನೂನಾತ್ಮಕ ಹೋರಾಟವನ್ನ ನಾವು ಮುಂದುವರಿಸ್ತೀವಿ, ಸಂಧಾನದ ಯಾವುದೇ ಪ್ರಸ್ತಾವನೆಯನ್ನ ನಾವು ಸ್ವೀಕರಿಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. 20 ವರ್ಷಗಳ ಸ್ನೇಹವನ್ನು ನೋಡದೆ ನನ್ನ ಅಣ್ಣನ ಮಗನಿಗೆ ಹಲ್ಲೆ ಮಾಡಲಾಗಿದೆ, ಇದನ್ನ ನಾವು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಕಾನೂನಾತ್ಮಕ ಹೋರಾಟ ಮುಂದುವರಿಯುತ್ತೆ ಅಂತ ಪಾನಿಪುರಿ ಕಿಟ್ಟಿ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಳ ನ್ಯಾಯಾಲಯಕ್ಕೆ ಜಾಮೀನಿನ ತೀರ್ಪಿನ ಪತ್ರವನ್ನ ಸಲ್ಲಿಸಿದ ನಂತರ ಅದನ್ನ ಜೈಲಿಗೆ ನೀಡಬೇಕಾಗುತ್ತೆ. ಅದಾದ ನಂತರ ದುನಿಯಾ ವಿಜಯ್ ಹೊರಗೆ ಬರ್ತಾರೆ, ಹೊರಗೆ ಬಂದ ತಕ್ಷಣ ಮೈಸೂರಿಗೆ ಹೋಗ್ತಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಹೊಸಕರೇಹಳ್ಳಿ ನಿವಾಸದ ಮುಂದೆ ಅಭಿಮಾನಿಗಳ ಸಂಭ್ರಮ ಒಂದು ಕಡೆ ಮುಗಿಲು ಮುಟ್ತಾ ಇದೆ, ಮತ್ತೊಂದು ಕಡೆ ಕಾನೂನಾತ್ಮಕ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ಕೂಡ ಪಾನಿಪುರಿ ಕಿಟ್ಟಿ ಹೇಳಿದ್ದಾರೆ. ಒಂದು ವೇಳೆ ಇವತ್ತು ಬಿಡುಗಡೆ ಆಗದೇ ಇದ್ರೆ ಬುಧವಾರವೇ ದುನಿಯಾ ವಿಜಿ ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತೆ. ಸಂಜೆ 6:30 ಒಳಗೆ ವಿಜಿ ಬಿಡುಗಡೆ ಪ್ರಕ್ರಿಯೆ ಮುಗಿಸಬೇಕಾಗತ್ತೆ. ಸೆಷನ್ಸ್ ನ್ಯಾಯಾಲಯ ನೀಡಿರೋ ತೀರ್ಪನ್ನ ಕಾಪಿಯನ್ನ ಕೆಳ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟು ಅಲ್ಲಿಂದ ಬಂದಂತಹ ಕಾಪಿ ತೆಗೆದುಕೊಂಡು ಹೋಗಿ ಜೈಲಿಗೆ ಕೊಡಬೇಕಾಗತ್ತೆ. ಅದು 6:30 ಒಳಗಾಗಿ ಇವೆಲ್ಲ ಪ್ರಕ್ರಿಯೆಗಳು ಮುಗಿಬೇಕಾಗತ್ತೆ. ಇಬ್ಬರ ಶ್ಯೂರಿಟಿಯೊಂದಿಗೆ 1 ಲಕ್ಷ ರೂಪಾಯಿ ಬಾಂಡ್ನೊಂದಿಗೆ ದುನಿಯಾ ವಿಜಿ ವಕೀಲರು ಈಗಾಗಲೇ ಸಿದ್ಧವಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೆಳ ನ್ಯಾಯಾಲಯಕ್ಕೆ ಆ ಜಾಮೀನು ಅರ್ಜಿಯ ಜಾಮೀನು ತೀರ್ಪಿನ ಪ್ರತಿ ಏನಿದೆ ಆ ಪ್ರತಿಯನ್ನ ನೀಡೋದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಳ್ತಾ ಇದ್ದಾರೆ. ಅಲೆಗೊಳಗಾದಂತಹ ಮಾರುತಿಗೌಡ ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿಗೌಡ ಅವರೇ, ಹೇಗಿದ್ದೀರಿ ಈಗ? ನೋವಿದೆ. ಈಗಷ್ಟೇ ಸೆಷನ್ಸ್ ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿದೆ, ದುನಿಯಾ ವಿಜಯ್ ಅಂಡ್ ಟೀಮ್ಗೆ ಜಾಮೀನು ಸಿಕ್ಕಿದೆ, ಏನ್ ಹೇಳ್ತೀರಿ? ಸೊ ಈ ಹೋರಾಟ ಹೀಗೆ ಮುಂದುವರಿಸ್ತೀರಾ ನೀವು, ಕಾನೂನಾತ್ಮಕ ಹೋರಾಟ? ಮತ್ತೆ ಇವಾಗ ವೈದ್ಯರು ಏನ್ ಹೇಳಿದ್ದಾರೆ? ನಿಮ್ಮ ಚಿಕ್ಕಪ್ಪ ಮಾತನಾಡ್ತಾ ಹೇಳಿದ್ರು ನಿಮ್ಮ ಎಡಗಣ್ಣ ಸ್ವಲ್ಪ ಬ್ಲರ್ ಆಗಿ ಕಾಣ್ತಿದೆ ಅಂತ, ಏನಾಗಿದೆ ಡಾಕ್ಟರ್ ಏನ್ ಹೇಳಿದ್ದಾರೆ? ಓಕೆ, ಈಗ ನಿಮ್ಮ ನೀವು ಮನೆಗೆ ಡಿಸ್ಚಾರ್ಜ್ ಆಗಿರೋದೇ ಇವತ್ತು ನಡೆದಂತಹ ವಾದದಲ್ಲಿ ದುನಿಯಾ ವಿಜಿ ಪರ ವಕೀಲರು ಪ್ರಮುಖವಾಗಿ ಬಳಸ್ಕೊಂಡಿದ್ದು, ಅಂದ್ರೆ ಮಾರುತಿಗೌಡ ಅವ್ರಿಗೆ ಏನೂ ಆಗಿಲ್ಲ, ಅವರು ಆರಾಮಾಗಿ ಇವಾಗ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ, ಹಾಗಾಗಿ ನನ್ನ ಕಕ್ಷಿದಾರರಿಗೆ ಜಾಮೀನು ನೀಡಬೇಕು ಅಂತ. ಮಾರುತಿಗೌಡ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಳ್ತಿದ್ದೀರಿ? ಒಂದು ವೇಳೆ ದುನಿಯಾ ವಿಜಿ ಸಂಧಾನಕ್ಕೆ ಬಂದ್ರೆ ಇದೆಲ್ಲ ಇಲ್ಲಿಗೆ ಮುಗಿಸೋಣ ಅಂತ? ಇಲ್ಲ ಮೇಡಮ್, ಅದರ ಯೋಚನೆ ಮಾಡಿಲ್ಲ. ಕಾನೂನು ರೀತಿ ಇದೇನಾಗುತ್ತೆ ಅದು. ಇದ್ರ ಜೊತೆಗೆ ನ್ಯಾಯಾಧೀಶರು ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ, ನೀವು ಹೀರೋ ರೋಲ್ ಮಾಡೆಲ್ ಆಗಿರಿ, ಈ ರೀತಿ ಎಲ್ಲ ಮುಂದೆ ವರ್ತಿಸ್ಬೇಡಿ, ಜಾಮೀನು ಕೊಡ್ತಾ ಇದ್ದೀನಿ ಆದ್ರೆ ಈ ರೀತಿ ವರ್ತನೆ ತೋರ್ಬೇಡಿ ಅನ್ನೋ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಅವರು. ಒಂದು ವೇಳೆ ಈ 20 ವರ್ಷಗಳ ಸ್ನೇಹನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಚಿಕ್ಕಪ್ಪನ ಜೊತೆ ಸಂಧಾನಕ್ಕೆ ಬಂದ್ರೆ ನಿಮ್ಮ 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 ಪ್ರತಿಕ್ರಿಯೆ ಏನಿರುತ್ತೆ? ಮಾರುತಿಯವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಕಾನೂನಾತ್ಮಕ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತಷ್ಟೇ ಮಾರುತಿಗೌಡ ಹೇಳಿದ್ದಾರೆ. ಎಡಗಣ್ಣು ಬ್ಲರ್ ಆಗಿ ಕಾಣ್ತಾ ಇದೆ, ಅದು ಸಂಪೂರ್ಣವಾಗಿ ವಾಸಿಯಾಗಿಲ್ಲ, ಆಗುತ್ತೋ ಇಲ್ವೋ ಅನ್ನೋದು ನಮಗೂ ಆತಂಕ ಇದೆ ಅಂತ ಪಾನಿಪುರಿ ಕಿಟ್ಟಿ ಸಹ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಹಂಚಿಕೊಂಡ್ರು. ಮಾರುತಿಗೌಡ, ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತೀವಿ, ಸಂಧಾನಕ್ಕೆ ಒಪ್ಪುವ ಯಾವ ಸಾಧ್ಯತೆಯೂ ಇಲ್ಲ ಅನ್ನೋದನ್ನ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡ್ತಾ ಹೇಳಿದ್ದಾರೆ.